ಜೆಡಿಎಸ್ನ ಮತ್ತಿಬ್ಬರು ಬಂಡಾಯ ಶಾಸಕರು ರಾಜೀನಾಮೆ ಸಲ್ಲಿಸಿದ್ದಾರೆ. ಸಭಾಧ್ಯಕ್ಷರ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಜೆಡಿಎಸ್ನ ಮತ್ತಿಬ್ಬರು ಬಂಡಾಯ ಶಾಸಕರು ರಾಜೀನಾಮೆ ಸಲ್ಲಿಸಿದ್ದಾರೆ. ತಮ್ಮ ಶಾಸಕ ಸ್ಥಾನಕ್ಕೆ ಸಭಾಧ್ಯಕ್ಷರ ನಿವಾಸಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಗಂಗಾವತಿ ಶಾಸಕರಾಗಿರುವಂತಹ ಇಕ್ಬಾಲ್ ಅನ್ಸಾರಿ ಹಾಗೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ರಾಜೀನಾಮೆ ಸಲ್ಲಿಸಿದ್ದಾರೆ. ಬೆಳಗ್ಗೆ ನಾವು ನೋಡಿದ್ವಿ, 4 ಜನ ಬಂಡಾಯ ಶಾಸಕರು ರಾಜೀನಾಮೆ ಸಲ್ಲಿಸಿದ್ರು. ನಿನ್ನೆ ಕೂಡ ಒಬ್ಬರು ಸಲ್ಲಿಸಿದ್ರು. ಒಟ್ಟಾರೆ 7 ಜನ ಬಂಡಾಯ ಶಾಸಕರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದೀಗ ಇಕ್ಬಾಲ್ ಅನ್ಸಾರಿ ಹಾಗೆ ಎಚ್ ಸಿ ಬಾಲಕೃಷ್ಣ ರಾಜೀನಾಮೆ ಸಲ್ಲಿಸಿದ್ದಾರೆ. ಸ್ಪೀಕರ್ ಕೋಳಿವಾಡ ಅವರ ನಿವಾಸಕ್ಕೆ ತೆರಳಿ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸರ್, ಟೋಟಲಿ ನಾವು ನೋಡೋದಾದ್ರೆ ಬೆಳಗಿನಿಂದ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ಒಟ್ಟು 7 ಜನ ಬಂಡಾಯ ಶಾಸಕರಲ್ಲಿ ಇವತ್ತು 6 ಜನ ಶಾಸಕರು ರಾಜೀನಾಮೆ ಸಲ್ಲಿಸಿದ್ದಾರೆ. ನಿನ್ನೆ ಒಬ್ಬರು ಸಲ್ಲಿಸಿದ್ರು. ಶ್ರೀರಂಗಪಟ್ಟಣದ ಶಾಸಕ ಬಂಡಿ ಸಿದ್ದೇಗೌಡರು ನಿನ್ನೆ ಕೂಡ ರಾಜೀನಾಮೆ ಸಲ್ಲಿಸಿದ್ರು. ಇವತ್ತು ಹಗರಿಭವನಲ್ಲಿ ಶಾಸಕ ಭೀಮಾ ನಾಯಕ್, ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್, ನಾಗಮಂಗಲ ಶಾಸಕ ಚಲುವರಾಯಸ್ವಾಮಿ ಹಾಗೆ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ, ಗಂಗಾವತಿ ಕ್ಷೇತ್ರದ ಶಾಸಕ ಇಕ್ಬಾಲ್ ಅನ್ಸಾರಿ, ಪುಲಕೇಶಿ ನಗರದ ಕ್ಷೇತ್ರದ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಇವತ್ತು ರಾಜೀನಾಮೆ ಸಲ್ಲಿಸಿದ್ದಾರೆ. ಇದೀಗ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಧ್ಯಾ. ಸಂಧ್ಯಾ, ಇದೀಗ ಮತ್ತಿಬ್ಬರು ಜೆಡಿಎಸ್ನ ಬಂಡಾಯ ಶಾಸಕರು ರಾಜೀನಾಮೆ ಸಲ್ಲಿಸಿದ್ದಾರೆ. ಏನೆಲ್ಲ ಆಯ್ತು ಅಪ್ಡೇಟ್ಸ್ ಇವತ್ತು? ಪ್ರಭು, ನಾಳೆ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಿರುವಂತಹ ಜೆಡಿಎಸ್ನ ಬಂಡಾಯ ಶಾಸಕರಿದ್ದಾರೆ. ಇವತ್ತು ತಮ್ಮ ಶಾಸಕತ್ವ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನು ಕೊಟ್ಟರು. ಬೆಳಗ್ಗೆ 4 ಜನ ಜಮೀರ್ ಅಹಮದ್, ಅಖಂಡ ಶ್ರೀನಿವಾಸ ಮೂರ್ತಿ, ಚಲುವರಾಯಸ್ವಾಮಿ ಹಾಗೆ ಭೀಮಾ ನಾಯಕ್ ರಾಜೀನಾಮೆಯನ್ನು ಕೊಟ್ಟಿದ್ರು. ನಿನ್ನೆ ರಮೇಶ್ ಬಂಡಿ ಸಿದ್ದೇಗೌಡ ರಮೇಶ್ ರಾಜೀನಾಮೆಯನ್ನು ಕೊಟ್ಟಿದ್ರು. ಇದೀಗ ಇಕ್ಬಾಲ್ ಅನ್ಸಾರಿ ಹಾಗೂ ಬಾಲಕೃಷ್ಣ ಸ್ಪೀಕರ್ ಕೋಳಿವಾಡಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಈ 7 ಶಾಸಕರು ನಿನ್ನೆಯಿಂದ ಏನು ಒಟ್ಟು 7 ಶಾಸಕರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇವರ ರಾಜೀನಾಮೆಯನ್ನ ಅಂಗೀಕಾರವಾಗಿದೆ ಅಂತ ಸ್ಪೀಕರ್ ಕೋಳಿವಾಡ ಹೇಳಿದ್ದಾರೆ. ಪ್ರಮುಖವಾಗಿ ಇವರು ರಾಜೀನಾಮೆ ರಾಜ್ಯಸಭಾ ಚುನಾವಣೆಗೆವರೆಗೂ ರಾಜೀನಾಮೆ ನೀಡೋಕೆ ನಿರ್ಧರಿಸಿದಂತಹ ಈ ಬಂಡಾಯ ಶಾಸಕರು, ನಿನ್ನೆ ರಾಜ್ಯಸಭೆ ಚುನಾವಣೆ ನಡೆದಿದೆ, ನಿನ್ನೆಗೆ ಕಾಂಗ್ರೆಸ್ಗೆ ಮತದಾನ ಮಾಡೋದ್ರ ಮೂಲಕ ಇವತ್ತು ತಮ್ಮ ಶಾಸಕತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಸಂಧ್ಯಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಜೆಡಿಎಸ್ನ ಮತ್ತಿಬ್ಬರು ಬಂಡಾಯ ಶಾಸಕರು ಇದೀಗ ರಾಜೀನಾಮೆ ಸಲ್ಲಿಸಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಹಾಗೆ ಗಂಗಾವತಿ ಶಾಸಕ ಇಕ್ಬಾಲ್ ಅನ್ಸಾರಿ ಸಭಾಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ.